ಅಶ್ವಥ್ ನಾರಾಯಣರೇ ಇಲ್ಲಿ ಅಧಿಕಾರದಲ್ಲಿದ್ದೀರಿ ಮೇಕೆದಾಟು ಯೋಜನೆಗೆ ನಾವು ಬದ್ಧ ಅಂತೀರಿ ಬಜೆಟ್ನಲ್ಲಿ 1000 ಕೋಟಿ ರೂಪಾಯಿ ಮೀಸಲಾಗಿಡ್ತೀನಿ ಅಂತೀರಿ ಒಳ್ಳೆದು ತಮಿಳುನಾಡಿನಲ್ಲಿ ನಿಮ್ಮ ಪಕ್ಷದವರು ಮೇಕೆದಾಟು ಯೋಜನೆ ವಿರೋಧಿಸಿ ಸರ್ಕಾರ ಖಂಡನ ನಿರ್ಣಯ ಮಂಡಿಸಿದ್ರೆ 4ಕ್ಕೆ 4 ಜನ ಸಪೋರ್ಟ್ ಮಾಡ್ತಾರೆ ಈ ರಾಷ್ಟ್ರೀಯ ಪಕ್ಷಗಳ ಸಾವಾಸ ಬೇಡ ಅಂತ ಜನರಿಗೆ ಯಾಕೆ ಅನ್ನಿಸಬಾರದು ಇಲ್ಲ ನೋಡಿ ತಮಿಳುನಾಡು ರೆಸಲ್ಯೂಷನ್ಸ್ ಪಾಸ್ ಮಾಡಿದ್ರೆ ನಮಗೇನು ಸಮಸ್ಯೆ ಆಗ್ತಿದೆ ನಿಮಗೆ ಸಮಸ್ಯೆ ಅಲ್ಲ ಸರ್ ಪಕ್ಷದ ಸ್ಟ್ಯಾಂಡ್ ಬಗ್ಗೆ ಹೇಳ್ತಾ ಇದೀನಿ ನೋಡಿ ನ್ಯಾಷನಲ್ ಪಾರ್ಟಿ ಈಗ ಸಿಟಿ ರವಿ ಅವರು ತಮಿಳುನಾಡು ಬಿಜೆಪಿಯ ಇನ್ಚಾರ್ಜ್ ಅಪ್ಪ ಲೋಗ್ ಏನು ಪ್ರಚಾರ ಮಾಡ್ತಾರೆ ಅವರು ನಾನು ಕರ್ನಾಟಕದಿಂದ ಬಂದಿದ್ದೀನಿ ಯಾವ ಕಾರಣಕ್ಕೂ ಮೇಕೆದಾಟು ಯೋಜನೆ ಆಗದಕ್ಕೆ ಬಿಡಲ್ಲ ಅಂತ ಹೇಳಿ ಮಾತಾಡಿಲ್ಲ ಅಲ್ಲ ಕೇಳ್ತಾರ ಅಂತ ಕೇಳ್ತಾರ ಮಾತಾಡಲ್ಲ ಅಲ್ಲಿ ನಿಂತ್ಕೊಂಡು ನಾನು ಕರ್ನಾಟಕದಿಂದ ಬಂದಿದ್ದೀನಿ ಕನ್ನಡದವನು ಕರ್ನಾಟಕ ಕರ್ನಾಟಕ ಮೇಕೆದಾಟು ಯೋಜನೆಗೆ ಬದ್ಧ ಅಂತಾರೋ ಅಲ್ಲಿ ಹೇಳ್ತಾರ ರಾಜಕೀಯದ ವಿಚಾರವಾಗಿ ಚರ್ಚೆ ಮಾಡುವಂತ ವಿಚಾರಗಳು ಬೇರೆ ಪ್ರಾದೇಶಿಕವಾಗಿ ಬರುವಂತ ವಿಚಾರಗಳ ವಿಷಯ ಬಂದಾಗ ಅದನ್ನ ಪ್ರಾದೇಶಿಕವಾಗಿ ನಮ್ಮ ಬದ್ಧತೆ ಏನಿರುತ್ತೆ ಅದನ್ನ ಪ್ರದರ್ಶನ ಮಾಡೇ ಮಾಡ್ತೀವಿ ನಮ್ಮ ನೆಲ ಜಲದ ವಿಷಯದ ಬಗ್ಗೆ ನಮ್ಮ ನಿಲುವು ಏನು ಅಂತದು ಆ ತಮಿಳುನಾಡು ಇರಲಿ ಕರ್ನಾಟಕ ಇರಲಿ ಅಥವಾ ನಾವು ಅಲ್ಲಿ ಇನ್ಚಾರ್ಜ್ ಇದ್ರು ಸಹ ನಮ್ಮ ನಿಲುವೇನು ಅಂತ ನಾವು ಸ್ಪಷ್ಟ ಮಾಡೇ ಮಾಡ್ತೀವಿ ಇಲ್ಲಿ ಬಂದಿರತಕ್ಕಂತದ್ದು ಇಲ್ಲಿ ನ್ಯಾಷನಲ್ ಈ ಯಾವುದೇ ಪಾರ್ಟಿ ಇವತ್ತಿನ ಪೊಸಿಷನ್ ಅಲ್ಲಿ ಇದ್ದಿದ್ರೂ ಇಲ್ಲಿ ಆಗಬೇಕಾಗಿರುತ್ತೆ ಎರಡು ವಿಷಯ ಒಂದು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಒಂದು ಫಾರೆಸ್ಟ್ ಕ್ಲಿಯರೆನ್ಸ್ ಈಗ ಆಲ್ರೆಡಿ ಅವರಿಗೆ 4750 ಎಕರೆ ಫಾರೆಸ್ಟ್ ನ ಆಲ್ಟರ್ನೇಟ್ ಲ್ಯಾಂಡ್ ಅನ್ನು ಚಾಮರಾಜನಗರದಲ್ಲಿ ಫೈಂಡ್ ಔಟ್ ಮಾಡಾಗಿದೆ ಅದು ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಮತ್ತೆ ಅದರ ಜೊತೆಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಬಂದ್ರೆ ನಮ್ಮ ಮೇಕೆದಾಟು ಯೋಜನೆಗೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಸೆಂಟ್ರಲ್ ವಾಟರ್ ಕಮಿಷನ್ನಿನ ತೀರ್ಪಿದೆ ನಮ್ಮ ಪರವಾಗಿ ನಮಗೆ ಹೆಚ್ಚುವರಿ ನೀರನ್ನು ಉಪಯೋಗಿಸಿಕೊಳ್ಳೋದಕ್ಕೆ ನಮಗೆ ರೈಟ್ಸ್ ಇದೆ ಈಗ ಆಲ್ರೆಡಿ ಇದಕ್ಕೆ ಮೊದಲು ತಮಿಳುನಾಡು ಜೈಕಾ ಪ್ರಾಜೆಕ್ಟಲ್ಲಿ ಅವರು ಕುಡಿಯೋ ನೀರಿನ ಪ್ರಾಜೆಕ್ಟ್ಗೋಸ್ಕರ ಕೊಯಮತ್ತಲ್ಲಿ ಯಾವ ರೀತಿ ಡ್ಯಾಮ್ ಕಟ್ಕೊಂಡಿದ್ರು ಆ ರೀತಿ ನಾವು ಡ್ಯಾಮ್ ಕಟ್ಕೊಳ್ಳೋಕೆ ನಮಗೆ ಎಲ್ಲ ಥರದ ಅನುಕೂಲತೆ ಇದೆ ಇದರಲ್ಲಿ ಇರಬೇಕಾಗಿರೋದು ಒಂದು ಮೇಕೆದಾಟಿಗೆ ನಮಗೆ ಬರಬೇಕಿರೋದು ಒಂದು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಇನ್ನೊಂದು ಫಾರೆಸ್ಟ್ ಕ್ಲಿಯರೆನ್ಸ್ ಸಿಗಬೇಕು ಸಿಕ್ಕಿದಾಟಿಗೆ ನಮ್ಮ ಪ್ರಾಜೆಕ್ಟ್ ನಾವು ಸ್ಟಾರ್ಟ್ ಮಾಡ್ಕೋಬಹುದು ಅಂದ್ರೆ ಯಾವುದೇ ತಮಿಳುನಾಡು ಬಿಜೆಪಿ ಏನು ಸ್ಟ್ಯಾಂಡ್ ತಗೊಳ್ಳುತ್ತೆ ತಲೆನೇ ಕೆಡಿಸ್ಕೋಬೇಡಿ ಅಂತ ತಮಿಳುನಾಡು ಬಿಜೆಪಿ ಏನು ಬೇಕಾದ್ರೂ ಸ್ಟ್ಯಾಂಡ್ ತಗೊಳ್ಳಿ ಸರ್ ಈಗ ಆಲ್ರೆಡಿ ಇದು ತೀರ್ಮಾನ ಆಗಿರುವಂಥ ವಿಷಯ ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಇದೆ ಅವ್ರಿಗೆ ಅಲೋಕೇಶನ್ಸ್ ಕೊಡಬೇಕಾಗಿರೋಂಥ ನೀರು ಕೊಟ್ಟ ಮೇಲೆ ಕುಡಿಯೋ ನೀರಿನ ಪ್ರಾಜೆಕ್ಟ್ಗೆ ಯಾರು ಮಾಡಿಕೊಂಡ್ರು ಯಾವುದೇ ರೀತಿ ಅಬ್ಜೆಕ್ಷನ್ ಮಾಡಬಾರ್ದು ಅನ್ನತಕ್ಕಂಥ ಆ ತಮಿಳುನಾಡಿಗೂ ಅಷ್ಟೇ ಕರ್ನಾಟಕಕ್ಕೂ ಅನ್ವಯಿಸಿದ್ರೆ ನಾವು ಮಾಡ್ಕೊಳ್ತೀವಿ ಕ್ಲಿಯರೆನ್ಸ್ ಬರಬೇಕು ರಾಜಕೀಯ ಅಶ್ವಥ್ ನಾರಾಯಣರೇ ಗೋವಾದಲ್ಲಿ ಹೋಗಿ ಎಲೆಕ್ಷನ್ ಮಾಡ್ತೀರಿ ನೀವು ಗೋವಾದಿಂದ ಕಳಸ ಬಂಡೂರಿ ನೀರಿಗೆ ಬಡದಾಡ್ತಾ ಇದೀವಿ ನಾವು ಸರ್ ನಮ್ಮ ನಿಲುವು ಗೋವಾದಲ್ಲಿ ಹೋದ್ರು ನಮ್ಮ ನಿಲುವು ಮಹದಾಯಿ ಪರ ಕಾಂಗ್ರೆಸ್ ಅವ್ರ ತರ ನಾವು ಇಲ್ಲ ನಮ್ಮ ನಿಲುವು ಕಾಂಗ್ರೆಸ್ ಇದು ಕಾವೇರಿ ಪರ ಅಲ್ಲಿ ಮಹದಾಯಿ ಪರ ಇರ್ತದೆ ಇಲ್ಲಿ ಮೇಕೆದಾಟಿಗೆ ಈ ಕಾಂಗ್ರೆಸ್ ಅವ್ರಿಗೆ ಗೊತ್ತಿತ್ತು ಸರ್ ಇದೆಲ್ಲ ಕ್ಲಿಯರೆನ್ಸ್ ಎಚ್ ಕೆ ಪಾಟೀಲ್ರು ನೀರಾವರಿ ಮಂತ್ರಿಗಳಾಗಿದ್ರು ಡಿ ಕೆ ಶಿವಕುಮಾರ್ ನೀರಾವರಿ ಮಂತ್ರಿ ಮೇಕೆದಾಟು ಯೋಜನೆಗೆ ತಡೆ ಆಗಿರತಕ್ಕಂಥ ಏನು ವಿಷಯಕ್ಕೋಸ್ಕರ ಒಂದು ಇವರು ಡಿ ಪಿ ಆರ್ ಕುಮಾರಸ್ವಾಮಿ ಅವರು ಸಿ ಎಂ ಆಗಿದ್ದಾಗ ಡಿ ಪಿ ಆರ್ ಸಬ್ಮಿಟ್ ಮಾಡೋರು ಅದಾದಮೇಲೆ ಸಿದ್ದರಾಮಯ್ಯನವರು ಅವರು ಅದಕ್ಕೆ ಮುಂಚೆ ಏನೂ ಮಾಡಲಿಲ್ಲ ಈಗ ಇದ್ರದ್ದು ಫಾರೆಸ್ಟು ಮತ್ತು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಸಿಕ್ಕರೆ ಪ್ರಾಜೆಕ್ಟ್ ಮಾಡ್ಕೊಳ್ಳೋದು ಯಾರ್ದು ಅಭ್ಯಂತರೂ ಇಲ್ಲ ಇಷ್ಟು ಸಿಂಪಲ್ ಆಗಿ ಗಂಗಾಧರ ಮೂರ್ತಿ ಅವರ ತಲೆನೇ ರಾಜಕೀಯ ಮಾಡ್ತಾರೆ ಅನ್ಕೊಂಡ್ ಏನಾಗಬೇಕು ಕರ್ನಾಟಕದಲ್ಲಿ ಬಿಜೆಪಿ ಅವರು ಭದ್ರಾಗಿದ್ದಾರೆ ಕಾಂಗ್ರೆಸ್ನವರು ಭದ್ರಾಗಿದ್ದಾರೆ ಅಶ್ವಥ್ ನಾರಾಯಣ ಅವರು ಹೇಳ್ದಂಗೆ ಇಷ್ಟು ಸುಲಭವಾಗಿರೋ ವಿಚಾರವನ್ನ ಎರಡು ಡಬಲ್ ಇಂಜಿನ್ ಸರ್ಕಾರ ಇರತಕ್ಕಂಥ ಬಿಜೆಪಿ ಗೌರ್ಮೆಂಟ್ ಯಾಕೆ ಇನ್ನೂವರೆಗೂ ಕ್ಲಿಯರೆನ್ಸ್ ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ ನಾನು ಕೇಳೋದು ಇಷ್ಟೇ ಒಂದು ದಿವಸ ಯಾವತ್ತಾದರೂ ಕರ್ನಾಟಕದ 25-26 ಜನ MPಗಳು ಮತ್ತು ಕರ್ನಾಟಕದ ಈ 2.5 ವರ್ಷದಿಂದ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರಾಗ್ಬೋದು ಬಸವರಾಜ ಬೊಮ್ಮಾಯಿಯವರಾಗ್ಬೋದು ಅಥವಾ ನೀರಾವರಿ ಮಂತ್ರಿಗಳಾಗ್ಬೋದು ಎಲ್ಲಾದರೂ ಒಂದು ದಿವಸ ಈ 3 ವರ್ಷದಲ್ಲಿ ಎಲ್ಲ ಮಾತಾಡಿದ್ರು 1 ನಿಮಿಷ ಸರ್ ಎಲ್ಲ ಮಾತಾಡಿದ್ರೆ ಏನು ನಿರೀಕ್ಷೆ ಮಾಡ್ತಾ ಇದಾರೆ ಗಂಗಾಧರ್ ನಾನು ಕೇಳೋದು ಯಾವತ್ತಾದ್ರೂ ಒಂದು ದಿವಸ ಪಾರ್ಲಿಮೆಂಟ್ ಅಲ್ಲಿ ಮಾತಾಡದಂತದ್ದು ಒಂದೇ ಒಂದ್ ಲೈನ್ ತೋರ್ಸಕ್ ಹೇಳಿ ನಾನು ಒಪ್ಕೊಂಡ್ಬಿಡ್ತೀನಿ ಒಂದ್ ನಿಮಿಷ ಹಾಗಾದ್ರೆ ಹೇಗೆ ನೀವು ಅದನ್ನ ಪರ್ಮಿಷನ್ ತಗೊಂಡ್ಬರ್ತೀರಿ ಫಾರೆಸ್ಟ್ ಕ್ಲಿಯರೆನ್ಸ್ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಹೇಗೆ ತರ್ತೀರಿ ಮಾತಾಡಲ್ಲ ಮಾತಾಡಕ್ ಬರುತ್ತೆ ನಿಮಗೆ ನಿಮ್ಗೆ ಅಡ್ಡ ಮಾತಾಡಕ್ ನನಗೂ ಬರುತ್ತೆ ದೇವೇಗೌಡರು ಮಾತಾಡಿದ್ರು ಪಾರ್ಲಿಮೆಂಟ್ ಮೆಂಬರ್ ನೀವು 25 ಜನ ಇದೀರಿ ಅವ್ರು ಒಬ್ಬೊಬ್ರು ಇದಾರೆ ಸರ್ ಕರ್ನಾಟಕದ ಜನ ನಮ್ಮನ್ನು ಗೆಲ್ಲಿಸಿ ಕಳಿಸಿದ್ದಾರೆ ಈ ಪಾರ್ಲಿಮೆಂಟ್ ಕರ್ನಾಟಕಕ್ಕಾಗಿ ಮೇಕೆದಾಟು ಯೋಜನೆ ಮಾಡ್ತೀರಿ ಅಂತ ಕರ್ನಾಟಕದ ಬಿಜೆಪಿ ಸಂಸದರು ಮಾತಾಡೋ ಅವಶ್ಯಕತೆ ಇಲ್ವಾ ಸರ್ ಇಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಫಾರೆಸ್ಟ್ ಲ್ಯಾಂಡ್ ಅನ್ನು ಹ್ಯಾಂಡ್ ಓವರ್ ಮಾಡಬೇಕು ದಿಸ್ ಆರ್ ಆಲ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್
ಡಿ ಪಿ ಆರ್ ಸಬ್ಮಿಟ್ ಮಾಡಿದ ಕೆಲವೇ ದಿನಗಳಲ್ಲಿ ನಾನು ಕೇಳೋದಿಷ್ಟೇ, ಎರಡೂವರೆ ವರ್ಷಗಳಿಂದ ಕರ್ನಾಟಕದ ಕಡೆಯಿಂದ ಕರ್ನಾಟಕದ ಬಿ ಜೆ ಪಿ ಸರ್ಕಾರದ ಕಡೆಯಿಂದ ಆಗಿರ್ತಕ್ಕಂಥ ಪ್ರಯತ್ನ ಏನು? ಒಂದು ಪತ್ರ ಬರೆದಿಲ್ಲ ಇವತ್ತಿನವರೆಗೂ ಹೋಗಿ ಯಾವುದೇ ಮುಖ್ಯಮಂತ್ರಿಗಳು, ಯಡಿಯೂರಪ್ಪನವರಾಗ್ಬೋದು, ಬಸವರಾಜ ಬೊಮ್ಮಾಯಿರಾಗ್ಬೋದು, ಕೇಂದ್ರದ ಯಾವ ನಾಯಕರುಗಳನ್ನು ಭೇಟಿಯಾಗಿದ್ದು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಡಿ ಅಂತ ಕೇಳಿಲ್ಲ. ಇವತ್ತಿನವರೆಗೂ ಯಾವ ಪತ್ರ ವ್ಯವಹಾರನೂ ಆಗಿಲ್ಲ. ಮತ್ತು ಪಾರ್ಲಿಮೆಂಟಲ್ಲೂ ಮಾತಾಡಲ್ಲ, ರಾಜ್ಯಸಭೆಯಲ್ಲೂ ಮಾತಾಡಲ್ಲ, ಕರ್ನಾಟಕದಲ್ಲೂ ಮಾತಾಡಲ್ಲ. ಹೇಗೆ ಸಿಗುತ್ತೆ ಕ್ಲಿಯರೆನ್ಸು? ನಿಮ್ಮ ಮನೆಗೆ ತಂದು ಕೊಡ್ತಾರಾ? ಯಾರು ತಂದು ಕೊಡ್ತಾರೆ? ನನಗೆ ಹೇಳಬೇಕು ದಯವಿಟ್ಟು. ನಾನು ಕೇಳೋದು ಒಂದು ನಿಮಿಷ ಕ್ಯಾಪ್ಟನ್ ರಾಜಾರಾಯ್, ಒಂದೇ ನಿಮಿಷ ಸರ್, ಒಂದೇ ಒಂದು ಲೈನ್ ಮುಗಿಸ್ಬಿಡ್ತೀನಿ. ಓಕೆ ಓಕೆ. ನಾನು ಈಗ ಕರ್ನಾಟಕದ ಮೇಕೆದಾಟು ವಿಚಾರ ಬಂದಾಗ ದೇವೇಗೌಡರು ಮಾತಾಡಿದಾರ ಅಂತ ಕೇಳಿದ್ರು. ದೇವೇಗೌಡರು ಮಾತಾಡಿರೋದಕ್ಕೆ ತಬ್ಬಲಿಗಳು ನಾವು ಅಂತ ಹೇಳದಂಥ ಒಂದು ವರ್ಡು ಇಡೀ ಕರ್ನಾಟಕದ ತುಂಬ ಪಸರಸ್ತು. ಅದು ಯಾರಿಗೆ ಹೇಳಿದ್ದು? ನಾವೇನಾಗಿದ್ದೀವಿ ಅಂತ ಸಿಕ್ಕಂಥ 5-5 ನಿಮಿಷ ಅವಕಾಶದಲ್ಲಿ 5-10 ನಿಮಿಷ ಸಿಗೋದು ದೇವೇಗೌಡರಿಗೆ ರಾಜ್ಯಸಭಾದಲ್ಲಿ. ಅದು ಮಾತಾಡಿದರೆ ಪ್ರಜ್ವಲ್ ರೇವಣ್ಣ ಏಕೈಕ ಒಬ್ಬನೇ ಎಂ ಪಿ ಇರೋದು, ನೀವು ರೆಕಾರ್ಡ್ ತೆಗೆದು ನೋಡಿಸಿ, 10 ನಿಮಿಷ ಭಾಷಣದಲ್ಲಿ ಮೇಕೆದಾಟು ಬಗ್ಗೆ ಮಾತಾಡಿದ್ದಾರೆ. ನಿಮ್ಮ ಯಾವ ಬಿ ಜೆ ಪಿ ನಾಯಕರು ಆಸೆ ಪಾರ್ಲಿಮೆಂಟಲ್ಲಿ ಒಬ್ಬರು ಮಾತಾಡಿದ್ರು? ಪಾರ್ಲಿಮೆಂಟ್ ಮಂತ್ರಿಗಳಿದ್ದಾರೆ, ಎಲ್ಲರೂ ಇದ್ದಾರೆ, ಒಂದು ಲೈನ್ ಮಾತಾಡಲಿಲ್ಲ. ಎರಡನೇದಾಗಿ ಇಲ್ಲಿ ಭಾಳ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಈ ರಾಜ್ಯದಲ್ಲಿ ಅದು ಆಚೆನೆ ಬರಲಿಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿಲ್ಲ. ದೇವೇಗೌಡರು ಆ ಮೇಕೆದಾಟು ಯೋಜನೆಯನ್ನು ಹೇಗೆ ನಾವು ಬಳಸಬೇಕು, ಹೇಗೆ ಉಪಯೋಗಿಸ್ಬೋದು, ಕೇಂದ್ರದ ಅನುಮತಿ ಇಲ್ಲದೆ ಮತ್ತು ತಮಿಳುನಾಡಿನ ಅಬ್ಜೆಕ್ಷನ್ ಇಲ್ಲದೇನು ಕೂಡ ನಾವು ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಮೊನ್ನೆ ಮುಖ್ಯಮಂತ್ರಿಗಳಿಗೂ ಒಂದು ಪತ್ರ ಬರೆದಿದ್ದಾರೆ. ಮೊನ್ನೆ ಪ್ರಧಾನಮಂತ್ರಿಗಳಿಗೂ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರದ ಕಾಪಿ ಇದೆ ನನ್ನ ಹತ್ರ. ಆ ಪತ್ರದ ಮುಖಾಂತರ ಹೋದರೆ ಯಾರ ಪರ್ಮಿಷನ್ನು ಬೇಕಿಲ್ಲ. ಇವತ್ತಿನವರೆಗೂ ಹೋಗ್ಲಿ ನೀವು, ಆಯ್ತು ಮುಖ್ಯಮಂತ್ರಿಗಳು ಅವರ ಸಲಹೆ ಪಡ್ಕೊಂಡ್ರಾದ್ರೂ ಪಡ್ಕೊಂಡ್ರಾ? ಏನ್ ದೇವೇಗೌಡರು ಪರ್ಮಿಷನ್ ಬೇಕಾಗಿಲ್ಲ ಯಾಕೆ ಅಂತ ಕೇಳ್ಬೋದಲ್ವಾ? ಅದರಲ್ಲಿ ಡಿಟೇಲ್ ಆಗಿ ಬರ್ತಿದ್ದಾರೆ. ನೀವು ಎರಡು ಹಂತದಲ್ಲಿ ಈ ಮೇಕೆದಾಟು ಯೋಜನೆಯನ್ನ ಕೈಗೆತ್ತಿಕೊಂಡ್ರೆ ಯಾವ ಕೇಂದ್ರದ್ದಾಗಲಿ ತಮಿಳ್ನಾಡಿನ ಅಬ್ಜೆಕ್ಷನ್ ಆಗಲಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಯಾವುದೇ ಕಾರಣಕ್ಕೂ ಯಾರ ಪರ್ಮಿಷನ್ನು ಬೇಕಿಲ್ಲ, ನಾವು ಆರಾಮಾಗಿ ಮಾಡ್ಬೋದು ಅಂತ ಅವರು ಕ್ಲೀನಾಗಿ ಹೇಳಿದ್ದಾರೆ. ಅದ್ರ ಪತ್ರದಲ್ಲಿ ಮುಖಾಂತರ ಪೂರ್ತಿ ಡಿಟೇಲ್ ಆಗಿ ಬರ್ತಾ ಸ್ಪಷ್ಟತೆ ಇದ್ರೆ ಕಾಂಗ್ರೆಸ್ನವ್ರ ಜೊತೆ ಕೈ ಜೋಡಿಸ್ಬಿಡ್ರಿ, ನಾವು ನೀವು ಕೂಡ್ಕೊಂಡು ಪಾದಯಾತ್ರೆ ಮಾಡೋಣ ಬನ್ನಿ ಈ ಯೋಜನೆ. ಸರ್ ಪಾದಯಾತ್ರೆ ಬೇಕದಕ್ಕೆ? ಸರ್ ಈಗ ಪಾದಯಾತ್ರೆ ಮಾಡೋದ್ರಿಂದ ಏನಾದ್ರೂ ಪರಿಹಾರ ಸಿಗೋದಾದ್ರೆ ನಂದೇನು ಅಭ್ಯಂತರ ಇಲ್ಲ ಸರ್. ಪಾದಯಾತ್ರೆ ಮಾಡದಂತ ಕಾಂಗ್ರೆಸ್ ನಾಯಕರು ಅಸೆಂಬ್ಲಿನಲ್ಲಿ ಕೆಮೆಕೆ ದಾಟು ಬೀಚಕ್ಕೆ ಒಂದೇ ಒಂದು ಲೈನು ಕೂಡ ಮಾತಾಡಲಿಲ್ಲ ಅಸೆಂಬ್ಲಿನಲ್ಲಿ. 30 ದಿವಸ ಮಾತಾಡಿದ್ದಲ್ಲ ಯಾವುದು? ಹಿಜಾಬು, ಈಶ್ವರಪ್ಪ, ಪಕ್ಷ ಮತಾಂತರ, ಇವನ್ ಮಾತಾಡ್ತಾ ಕೂತ್ಕೊಂಡ್ರು ಅಡ್ಡೆ ಹೊಡ್ಕೊಂಡು. ಮೊನ್ನೆ ಸಿದ್ದರಾಮಯ್ಯನವರು ಮತ್ತೆ ರಮೇಶ್ ಕುಮಾರ್ ಅವರು ಮಾತಾಡಿದ ರೀತಿಗಳು ನೀವೇ ನೋಡಿದಿರಲ್ಲ. ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಏನಾದರೂ ಒಂದು ಸಣ್ಣ ಚರ್ಚೆ ಆಯ್ತಾ? ಮೇಕೆದಾಟು ಪಾದಯಾತ್ರೆ ಮಾಡಿ ಇನ್ನೂ 3 ದಿವಸ ಆಗಿಲ್ಲ, ಅಸೆಂಬ್ಲಿ ಸ್ಟಾರ್ಟ್ ಆದರೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಗೋವಾ ಆಪರೇಷನ್ ಕಾಂಗ್ರೆಸ್ ಮಾಡಕ್ಕೆ ಹೋಗ್ತಾರೆ. ಕರ್ನಾಟಕದಲ್ಲಿ ಈಗಿರ್ತಕ್ಕಂಥ ಜ್ವಲಂತ ಸಮಸ್ಯೆ ಬಗ್ಗೆ ಒಂದು ದೊಡ್ಡ ಹೋರಾಟ ಮಾಡಿದ್ದೀರಿ ನೀವು, ಅದರ ಚರ್ಚೆ ಎಲ್ಲಾಗಬೇಕು? ಅಸೆಂಬ್ಲಿ ಆಗ್ಬೇಕಲ್ಲ ಆಯ್ತಾ? ಇವರಿಗೆ ಇವ್ರಿಗೊಂದು ಸಮಸ್ಯೆ ಏನು ಅಂದ್ರೆ, ಎರಡೂ ನ್ಯಾಷನಲ್ ಪಾರ್ಟಿಗಳಿಗೆ ಕರ್ನಾಟಕದ ಜ್ವಲಂತ ಸಮಸ್ಯೆಗಳ ಬಗ್ಗೆ ತೀರ್ಮಾನ ತಗೊಳ್ಳೋ ಅವಶ್ಯಕತೆನೆ ಇಲ್ಲ. ಯಾಕಂದ್ರೆ ಕ್ಯಾಪ್ಟನ್ ರಾಜಾರಾಯ್, ಎರಡು ಅಭಿಪ್ರಾಯಗಳನ್ನ ಕೇಳಿಸ್ಕೊಂಡ್ರಿ ನೀವು ಡಿಬೇಟ್ ನಲ್ಲಿ. ಒಂದು, ಇದನ್ನ ಪಾರ್ಲಿಮೆಂಟ್ನಲ್ಲಿ ಕೂತ್ಕೊಂಡು ಮಾತಾಡುವಂಥದ್ದು ಏನೂ ಇಲ್ಲ, ಅಡ್ಮಿನಿಸ್ಟ್ರೇಟಿವ್ ಇಶ್ಯೂ, ಆಡಳಿತಾತ್ಮಕವಾಗಿ ಕೆಲಸ ಆಗಬೇಕಾಗಿರುವಂಥದ್ದು, ಆ ಕೆಲಸ ಮಾಡ್ತಿದ್ದೀವಿ ಅಂತ ಬಿ ಜೆ ಪಿಯವರು ಹೇಳ್ತಾರೆ. ಜೆ ಡಿ ಎಸ್ನವ್ರು ಹೇಳೋದು ಯಾವ ಕ್ಲಿಯರೆನ್ಸೂ ಬೇಕಾಗದೆ, ಯಾವ ಫೈಲ್ ಮೂಮೆಂಟ್ಗೂ ಕಾಯದೆ ಈ ಯೋಜನೆಯನ್ನು ಹೆಂಗೆ ಮಾಡಬೇಕು ಅನ್ನೋದು ದೇವೇಗೌಡರಿಗೆ ಗೊತ್ತು. ದೇವೇಗೌಡರು ಮುಖ್ಯಮಂತ್ರಿಗಳಿಗೂ ಹೇಳಿದ್ದಾರೆ, ಪ್ರಧಾನಮಂತ್ರಿಗಳಿಗೂ ಹೇಳಿದ್ದಾರೆ, ಪತ್ರ ಬರೆದಿದ್ದಾರೆ ಆ ಪ್ರಕಾರ ಕೆಲಸ ಆಗಲಿ ಅಂತ. ಸರ್ ಹಾಗಾಗ್ಲಕ್ ಸಾಧ್ಯವೇ ಇಲ್ಲ ಸರ್. ಈಗ ಸ್ಟ್ಯಾಚುಟರಿ ಕ್ಲಿಯರೆನ್ಸ್ ಕೊಡ್ಬೇಕು. ನಮ್ಮ ಡಿ ಪಿ ಆರ್ಗೆ CWC ಕ್ಲಿಯರೆನ್ಸ್ ಕೊಟ್ಟು 4 ಕಂಡೀಷನ್ ಹಾಕಿದೆ. CWMA ಕ್ಲಿಯರೆನ್ಸ್ ಆಗ್ಬೇಕು, MOU ಫಂಡ್ CC ಕ್ಲಿಯರೆನ್ಸ್ ಆಗ್ಬೇಕು, CWC ಕ್ಲಿಯರೆನ್ಸ್ ಆಗ್ಬೇಕು, CEA ಕ್ಲಿಯರೆನ್ಸ್ ಆಗ್ಬೇಕು ಅಂತ. ಇವು ಎಲ್ಲ ಸ್ಟ್ಯಾಚುಟರಿ ಕ್ಲಿಯರೆನ್ಸ್ ಗಳು, ಇವು ಆಗದೆ ಯಾರೂ ಮಾಡ್ಲಿಕ್ಕಾಗಲ್ಲ. ಈವನ್ ಪ್ರಧಾನಮಂತ್ರಿಗಳು ಇದನ್ನ ನಾನು ಮಾಡ್ತೀನಿ ಕೊಡ್ತೀನಿ ಎಂದು ಕೂಡ ಸಾಧ್ಯವಿಲ್ಲ. ಕೋರ್ಟ್ಗಳು ಅಡ್ಡ ಬರುತ್ತೆ. ಮೊದಲು ಈ ಕ್ಲಿಯರೆನ್ಸ್ಗಳು ತಗೋಬೇಕು. ಈ ಕ್ಲಿಯರೆನ್ಸ್ಗಳು ತಗೊಳ್ಳೋದಕ್ಕೇನೆ ತಮಿಳ್ನಾಡು ಅಡ್ಡ ಕೂತಿದೆ. ಬರೀ ತಮಿಳ್ನಾಡಿಗೆ ಸುಪ್ರೀಂ ಕೋರ್ಟ್ ಇರೋದು, ನಮಗಿಲ್ವಾ? ನಮ್ಮ ಅಡ್ವೊಕೇಟ್ಗಳು ಸುಪ್ರೀಂ ಕೋರ್ಟ್ ಮುಂದೆ ಕೋರ್ಟ್ ಸ್ವಾಮಿ ಡೈರೆಕ್ಷನ್ಸ್ ಕೊಡಿ, ಅಥಾರಿಟೀಸ್ಗೆ ಕ್ಲಿಯರೆನ್ಸ್ ಮಾಡಿ ಅಂತ CWC ಕ್ಲಿಯರೆನ್ಸ್ ಕಂಡೀಷನ್ ಹಾಕಿದ್ದಾರೆ. ಆ ಕ್ಲಿಯರೆನ್ಸ್ಗೆ ಅಡ್ಡ ಆಗ್ತಾ ಇದ್ದಾರೆ ಅಂತ ಕೇಳಲಿಕ್ಕಾಗೋದಿಲ್ವಾ ನಮ್ಮವ್ರಿಗೆ? ಅದು ಮಾಡಬೇಕು. ಆಮೇಲೆ ಇನ್ನೊಂದು ಸಹ ತಮ್ಮ ಮುಂದೆ ಗಮನಕ್ಕೆ ತರ್ತಾ ಇದ್ದೀನಿ, ನಮ್ಮ ಸರ್ಕಾರಕ್ಕೂ ಗೊತ್ತಿದೆ. ಜುಲೈ ಯಾವಾಗ 4th July ಅವತ್ತೇ ನಮ್ಗೆ ಪರ್ಮಿಷನ್ ಸಿಕ್ಕಿದೆ ಮೇಕೆದಾಟು ಪ್ರಾಜೆಕ್ಟ್ಗೆ. ಅಂದಿನ ಬ್ರಿಟಿಷ್ ಗೌರ್ಮೆಂಟ್ ಕೊಟ್ಟಿದ್ದಾರೆ, ನಮ್ಮ ಸರ್ಕಾರದಲ್ಲೇ ದಾಖಲೆ ಇದೆ, ಅದನ್ನ ದಾಖಲೆ ಉಪಯೋಗಿಸ್ಕೋಬೇಕು. ಆಮೇಲೆ ನಮ್ಗೆ 30 TMC ಸ್ಟೋರ್ ಮಾಡಬೇಕು, ಹೊಸ ಡ್ಯಾಮ್ ಬೇಕು ಅಂದಿದ್ದಕ್ಕೆ ಅವರು ಸೀನಿಯರ್ ಅಡ್ವೊಕೇಟ್ ನಫಾದೆ ಅವರೇ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿದ್ದಾರೆ. ಪ್ಯಾರಾ 324 ಪ್ರಕಾರ ಬ್ರಿಟಿಷ್ ಕಾಲದಿಂದ ಪೆಂಡಿಂಗ್ ಇರೋ ಪ್ರಾಜೆಕ್ಟ್ ಅಂತ ಆಯ್ತು.
ಗ್ರಿಫಿನ್ ಗ್ರಿಫಿನ್ ಕಮಿಷನ್ ಅಂತ ಮಾಡಿದ್ದವಾಗ. ಸರ್ ಇದರಲ್ಲಿ ನನಗನ್ಸುತ್ತೆ ನಮ್ಮ ಈ ಪೊಲಿಟಿಕಲ್ ಲೀಡರ್ಸ್ಗೆ ಹೆಚ್ಚಿನ ಸರಿಯಾದ ಮಾಹಿತಿ ಇಲ್ಲ. ದಯವಿಟ್ಟು ಯಾರು ಇದ್ರ ಬಗ್ಗೆ ಹೆಚ್ಚಿಗೆ ತಿಳ್ಕೊಂಡಿದ್ದಾರೋ ಅವ್ರ ಹತ್ರ ಕೂತ್ಕೊಂಡು ಮಾತಾಡಲಿ ಮೊದಲು, ಆಮೇಲೆ ತಿಳ್ಕೊಳ್ಳಿ. ರಾಜ್ಯಕ್ಕೆ ಅನ್ಯಾಯ ಆದಾಗೆ ಆಮೇಲೆ ಅವರೇ ಕ್ರಮ ತಗೊಳ್ತಾರೆ. ನೀವು ಹೇಳೋ ಪ್ರಕಾರ ಅಂದ್ರೆ 1924 ಇಂದ ಬಿಜೆಪಿ ಅವರು ಕುಮಾರಸ್ವಾಮಿ ಅವರು ಏನ್ ಮಾಡಿದ್ರು, ಸಿದ್ದರಾಮಯ್ಯ ಅವರು ಏನ್ ಮಾಡಿದ್ರು, ಹೆಂಗಲ್ ಹನುಮಂತರಾಯರಿಂದ ಕೇಳಬೇಕಾಗಿತ್ತ ನೀವು. ಆಮೇಲೆ ಚುನಾಯಿತ ಸರ್ಕಾರ ಬಂದ್ಮೇಲೆ ಒಕ್ಕೂಟದ ವ್ಯವಸ್ಥೆಗಳು ಬಂದಾಗ ಬೇರೆ ಬೇರೆ ತರ ಸಮಸ್ಯೆಗಳು ಪ್ರಾರಂಭ ಆಯ್ತು. ಇವಾಗ ಇರೋದು ಎರಡು, ಒಂದು ಫಾರೆಸ್ಟ್, ಇನ್ನೊಂದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್. ಸರ್ ಅವ್ರು ಹೇಳ್ದಂಗೆ ಸ್ಟ್ರಾಟಜಿಕ್ ಕ್ಲಿಯರೆನ್ಸ್ ಇಲ್ದೇನೆ ಯಾರು ಏನು ಮಾಡಕ್ ಆಗಲ್ಲ ಸರ್. ಅವ್ರು ಕರೆಕ್ಟ್ ಆಗಿ ಹೇಳೋರು. ಓಕೆ, ಮತ್ತೆ ಡಿಪಿಆರ್ ಡಿಪಿಆರ್ ಸದಸ್ಯರಿಗೆ ಕುಮಾರಸ್ವಾಮಿ ಯಾಕೆ ಗುದ್ದಲಿ ಪೂಜೆ ಮಾಡ್ಲಿಲ್ಲ, ಮಾಡಬಹುದಾಗಿತ್ತಲ್ಲ. ಮತ್ತೆ ಒಬ್ಬರು ಡಿಪಿಆರ್ ಯಾಕೆ ಸದಸ್ಯರು, ಯಾಕೆ ಪ್ರಾಜೆಕ್ಟ್ ಅನ್ನು ಸ್ಟಾರ್ಟ್ ಮಾಡಬಹುದಾಗಿತ್ತು. ಬಂದೇರಿ ಬಂದೇರಿ ಬಂದೆ, ಉತ್ತರ ತಗೊಳ್ತೀನಿ. ಒಂದು ಸಣ್ಣ ಬ್ರೇಕ್ ಮುಗಿಸಿ ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.